ಸರ್, ಗೊಂದಲ ಅನ್ನೋದೇ ಇಲ್ಲ, ಆದರೆ ಗೊಂದಲ ಸುಮ್ಮಾ ಚರ್ಚೆಗಳು ಆಗ್ತಾ ಇದ್ದಾವೆ. ಈಗ ಕಾಂತರಾಜ್ ವರದಿಯನ್ನು ರೆಡಿ ಮಾಡಬೇಕು ಅಂತಂದು ಅದು ಈಗಿನ ಜಯಪ್ರಕಾಶ್ ಹೆಗಡೆ ಅವ್ರಿಗೆ ಮತ್ತೆ ಜನವರಿವರೆಗೂ ಅವ್ರನ್ನ ಮುಂದುವರಿಸ್ಬೇಕಂತ ಈಗಾಗಲೇ ಮುಖ್ಯಮಂತ್ರಿಗಳು ನಿರ್ಧಾರವನ್ನು ತೆಗೆದುಕೊಂಡು ಆದೇಶವನ್ನು ಮಾಡಿದಾಗಿತ್ತು. ನಾಳೆ ಅವರು ವರದಿ ಕೊಡಲಿ, ವರದಿ ಕೊಟ್ಟಾದ ಮೇಲೆ ಅದ್ರ ಬಗ್ಗೆ ಚರ್ಚೆಗಳು ಆಗ್ತಾವೆ. ನಾನು ಮುಖ್ಯಮಂತ್ರಿಗಳು ಹೇಳೋದು ಮತ್ತು ನಾವು ಹೇಳೋದು ಒಂದೇ, ಏನಂದರೆ ಮೊದಲು ವರದಿ ಕೊಡಲಿ, ವರದಿ ಒಳಗೆ ಏನಿದೆ ಅಂತ ಗೊತ್ತಾಗಲಿ. ಈಗ ಇನ್ನೂ ಆ ವರದಿನೇ ಬಂದಿಲ್ಲ, ಆ ವರದಿ ಬಗ್ಗೆ ಚರ್ಚೆ ಮಾಡೋದು ನನಗೇನು ಅನಿಸುತ್ತೋ ಅದು ಸೂಕ್ತವಾದಂಥ ಸಮಯ ಅಲ್ಲ. ಮೊದಲು ವರದಿ ಬರಲಿ, ಆ ವರದಿ ಬಗ್ಗೆ ಪೂರ್ಣ ಪ್ರಮಾಣದ ವರದಿ ಬಂದ ಮೇಲೆ ಅದ್ರ ಬಗ್ಗೆ ನಿರ್ಧಾರವನ್ನು ಮಾಡಿ. ಈಗ ಡಿ ಸಿ ಎಂ ಆಗಿರ್ಬೋದು, ಸಚಿವರು ಎಲ್ಲರೂ ಸಹಿ ಹಾಕಿದ್ರು, ಯಾವುದೇ ಕಾರಣಕ್ಕೂ ಅದನ್ನು ಸ್ವೀಕರಿಸಬಾರ್ದು ಅನ್ನುವಂಥ ಸರ್. ಈಗ ಸ್ವೀಕರಿಸಬಾರ್ದು ಅಂತಂದು ಇನ್ನೂ ಅದನ್ನು ನೋಡಲಾರ್ದೇ ಯಾವ ರೀತಿ ಸ್ವೀಕರಿಸಬಾರ್ದು ಅನ್ನೋದನ್ನು ಸಾಧ್ಯ ಆಗೋಲ್ಲ. ಯಾರೇ ಇರಲಿ ಆ ವರದಿಯನ್ನು ನೋಡ್ತೀವಿ, ವರದಿಯೇ ಬಂದ ಮೇಲೆ ವರದಿ ಬಗ್ಗೆ ಚರ್ಚೆಗಳು ಅದನ್ನೆಲ್ಲ ವರದಿ ನೋಡಿದ ಮೇಲೆ ಅದ್ರ ಬಗ್ಗೆ ನಿರ್ಧಾರ ಸ್ವೀಕರಿಸ್ಬೇಕು ಸರ್. ಈಗ ಅದು ವರದಿಯನ್ನು ಇನ್ನೂ ಕೊಡೋಕೆ ಅವ್ರು ಮತ್ತೆ ನನಗೆ ಟೈಮ್ 2.5-3 ತಿಂಗಳ ಟೈಮ್ ತೊಗೊಂಡಿರೋದ್ರಿಂದ ಆ ವರದಿ ಬಂದಾದ್ಮೇಲೆ, ವರದಿ ಸ್ವೀಕಾರ ಆದ್ಮೇಲೆ ಅದು ವರದಿಯೊಳಗೆ ಏನಿದೆ ಅದ್ರ ಬಗ್ಗೆ ಚರ್ಚೆಗಳು ಆಗಲಿ. ಪ್ರಬಲ ಸಮುದಾಯ, ಒಕ್ಕಲಿಗ ಸಮುದಾಯ ಮತ್ತು ಲಿಂಗಾಯತ ಸಮುದಾಯ ವಿರೋಧ ಮಾಡ್ತಿದೆ, ಇದ್ರ ನಡುವೆ ನೀವು ವರದಿ ತಗೊಳ್ತೀರಿ ಅಂತಂದ್ರೆ ಅದನ್ನ ಅನುಷ್ಠಾನ ಮಾಡ್ತೀರ, ಜಾರಿ ಮಾಡ್ತೀರಾ? ಸರಿ, ಈಗ ಸಾಕಷ್ಟು ವರದಿಗಳು ಬಂದಿದ್ದಾವೆ, ವರದಿಗಳ ಬಗ್ಗೆ ಚರ್ಚೆಗಳು ಆಗಿದಾವೆ. ಬಂದ ವರದಿಗಳನ್ನು ತಗೋಬೇಕು ಬಿಡಬೇಕು ಅನ್ನೋದನ್ನ ನಿರ್ಧಾರ ಮಾಡೋದು ವರದಿ ಬಂದ ಮೇಲೆ, ವರದಿ ಓದಿದ ಮೇಲೆ, ವರದಿಯನ್ನು ಪೂರ್ಣ ಮಾಹಿತಿ ತಗೊಂಡ ಮೇಲೆ ಅದ್ರ ಬಗ್ಗೆ ಚರ್ಚೆಗಳು ಆಗ್ತಾವೆ. ಅವಾಗ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಿರ್ಧಾರವನ್ನು ಮಾಡ್ತಾರೆ. ಸ್ವೀಕರಿಸಿ ಸಿದ್ಧ ಅಂತ ಸ್ವೀಕರಿಸುತ್ತಿದ್ದಾರೆ ಸರ್. ಈಗ ವರದಿ ಬಂದ ಮೇಲೆ ಕೊಟ್ಟ ಮೇಲೆ 100 ಕೋಟಿ ರೂಪಾಯಿ ಖರ್ಚು ಮಾಡಿ ವರದಿಯನ್ನು ಮಾಡಿದ ಮೇಲೆ ಸ್ವೀಕಾರ ಮಾಡಲಿಲ್ಲ ಅಂದ್ರೆ ತಪ್ಪಾಗತ್ತಲ್ಲ. ಸ್ವೀಕಾರ ಮಾಡೋಣ. ಮುಖ್ಯಮಂತ್ರಿಗಳಿಗಾಗಲೇ ಸ್ಪಷ್ಟವಾಗಿ ಹೇಳಿದ್ದಾರೆ ಏನಂತ, ವರದಿಯನ್ನು ಸ್ವೀಕಾರ ಮಾಡ್ತೀವಿ, ಅದಾದ್ಮೇಲೆ ಸಾಧಕ ಬಾಧಕಗಳನ್ನು ಆಮೇಲೆ ಚರ್ಚೆ ಮಾಡೋಣ. ಸರ್, ನನ್ನ ಹತ್ರನೂ ಬಂದಿದ್ರು ಒಕ್ಕಲಿಗ ಸಮುದಾಯದ ನಾಯಕರು, ನನ್ನ ಹತ್ರ ಬಂದಿದ್ರು, ನನ್ನ ಹತ್ರನೂ ವರದಿಯನ್ನು ಕೊಟ್ಟಿದ್ದಾರೆ. ನಾನು ಅವ್ರಿಗೆ ಹೇಳಿದ್ದೀನಿ, ನೀವು ವರದಿ ನೋಡಿದ್ದೀರಾ ಅಂತ ಕೇಳಿದ್ದೀನಿ. ಇಲ್ಲ ಸರ್, ಹೊರಗಡೆ ಚರ್ಚೆ ಆಗೋದು, ಹೊರಗಡೆ ಚರ್ಚೆ ಆಗೋದ್ರ ಬಗ್ಗೆ ಮಾತಾಡೋದು ಬೇಡ. ನಾವು